ಸ್ನೇಹಿತರೇ, ಕಣ್ಣುಗಳು ಕೆಂಪಾಗಿ ರಕ್ತ ತುಂಬಿದ ಹಾಗೆ ಕಾಣಿಸ್ಕೊಳ್ತಾ, ಕಣ್ಣು ತುಂಬ ಊದಿಕೊಂಡು ಕೀವಿನಂತೆ ದ್ರವ, ಬಿಳಿಯ ದ್ರವ ಕಣ್ಣಿನಿಂದ ಜಿನುಗುತ್ತಾ ಇರುತ್ತೆ. ವಿಪರೀತ ಉರಿ ನೋವು ಗಾಳಿಗೆ ಕಣ್ಣು ಬಿಡಲಿಕ್ಕಾಗದೇ ಇರುವಂತಹ ಸಮಸ್ಯೆ. ರಾತ್ರಿ ನಿದ್ರೆ ಮಾಡಿದರೆ ಕಣ್ಣಿನ ರೆಪ್ಪೆ ಅಂಟ್ಕೊಂಡ್ರೆ ಬಿಡಿಸ್ಲಿಕ್ಕೆ ಆಗದಿರುವಂತಹ ದೊಡ್ಡ ಸಮಸ್ಯೆ ಈ ಮೆಡ್ರಾಸ್ ಐನಿಂದ ಕಾಣಿಸ್ಕೊಳ್ಳುವಂಥದ್ದು. ಮೆಡ್ರಾಸ್ ಐ, ಮೆಡ್ರಾಸ್ ಭಾಗದಲ್ಲಿ ಈ ಕಣ್ಣಿನ ಸಮಸ್ಯೆ ಪ್ರಾರಂಭದಲ್ಲಿ ಕಾಣಿಸ್ಕೊಂಡಿದ್ರಿಂದ ಈ ಕೆಂಪಾಗುವ ಕಣ್ಣಿನ ಸಮಸ್ಯೆಗೆ ಮೆಡ್ರಾಸ್ ಐ ಅಂತ ಕರೀತಾರೆ. ಹಾಗೆ ನಮ್ಮ ಪ್ರಾದೇಶಿಕ ಭಾಗದಲ್ಲಿ ಇದನ್ನು ಕೋಳಿ ಕಣ್ಣು ಅಂತ ಕರೀತೇವೆ. ಯಾಕೆ ಅಂದರೆ ಕೋಳಿಯ ಕಣ್ಣು ಕೆಂಪಾಗಿರುತ್ತೆ, ಹಾಗೆ ಈ ಮೆಡ್ರಾಸ್ ಐ ಆದಾಗ ಕೂಡ ಕಣ್ಣುಗಳು ಕೆಂಪಾಗಿ ಕಾಣಿಸ್ಕೊಳ್ಳುತ್ತೆ. ಈ ಕಣ್ಣಿನ ಇನ್ಫೆಕ್ಷನ್ ಹೆಚ್ಚಾಗಿ ಉಷ್ಣಾಂಶ ಇದ್ದಂತಹ ಬೇಸಿಗೆಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಹೆಚ್ಚು. ಆದರೆ ಈ ವಾತಾವರಣದ ವೈಪರೀತ್ಯ ಇದ್ದಾಗ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಯಾವಾಗ ಬೇಕಾದರೂ ಆವಾಗ ಕಾಣಿಸ್ಕೊಂಡು ಬಿಡುತ್ತೆ. ನೋಡಿ, ಈ ಕಣ್ಣಿನ ಸಮಸ್ಯೆ ಬಂದರೆ ಬಹಳ ಜಾಗ್ರತೆಯನ್ನು ವಹಿಸೋದು ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ಹರಡ್ತಾ ಹರಡ್ತಾ ಊರು ಕೇರಿ ಮನೆ ಪೂರ ಹಬ್ಬಿಕೊಳ್ಳುವಂತಹ ಸಮಸ್ಯೆ. ನೋಡಿ, ಕಣ್ಣನ್ನು ಸ್ವಲ್ಪ ಮುಟ್ಬಿಟ್ಟು ನೀವು ಎಲ್ಲೆಲ್ಲ ವಸ್ತುಗಳನ್ನು ಮುಟ್ತೀರಾ, ಬೇರೆಯವ್ರ ಜೊತೆಗೆ ಹೇಗೆ ನೀವು ಸಂವಹನವನ್ನು ವಹಿಸ್ತೀರಾ, ಅಲ್ಲೇ ಕೂಡ ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಶಾಲೆಯ ಮಕ್ಕಳಿಗೆ ಯಾರಿಗಾದರೂ ಬಂತೋ ಮುಗೀತು, ಸಂಪೂರ್ಣ ಶಾಲೆಯ ಮಕ್ಕಳಿಗೆ ಈ ಕಣ್ಣಿನ ಸಮಸ್ಯೆ ಉಂಟಾಗತ್ತೆ. ಈ ಕಣ್ಣಿನ ಸಮಸ್ಯೆ ಬಂದರೆ 7-10 ದಿನದ ತನಕ ಯಮಯಾತನೆ ಅನುಭವಿಸೋದು ಕಟ್ಟಿಟ್ಟ ಬುತ್ತಿ. ಹಾಗಾದರೆ ಇದಕ್ಕೆ ತುಂಬ ಸರಳವಾಗಿರುವಂತಹ ಮೆಡಿಕಲ್ನಲ್ಲಿ ಸಿಗುವ ಐ ಆಯಿಂಟ್ಮೆಂಟ್, ಮೆಡ್ರಾಸ್ ಐಗೆ ಐ ಆಯಿಂಟ್ಮೆಂಟ್ ಕೊಡಿ ಅಂದ್ಬಿಟ್ರೆ ಆ ಕ್ಯಾಪ್ಸಲ್ ಥರ ಇರುವಂತಹ ಸಣ್ಣ ಆಯಿಂಟ್ಮೆಂಟ್ನ ಟ್ಯೂಬ್ಗಳನ್ನು ಕೊಡ್ತಾರೆ. ಅದನ್ನು ದಿನದಲ್ಲಿ 2 ಬಾರಿ ಬಿಟ್ಕೊಂಡ್ರೆ ಕಣ್ಣಿನ ಒಳಭಾಗದಲ್ಲಿ ಈ ಸಮಸ್ಯೆ ಪರಿಹಾರ ಕಂಡುಕೊಳ್ಳುತ್ತೆ. ಅದರ ನಂತರ ನಿಜವಾಗಿಯೂ ಮನೆಯ ಮದ್ದು ಸರಳವಾಗಿರುವಂಥದ್ದು ನೀವು ಕೂಡ ಮಾಡ್ಕೊಳ್ಬಹುದು. ಏನಪ್ಪ ಅಂದರೆ, ನಿಂಬೆಹಣ್ಣನ್ನು, ಅದರ ರಸ ಇದೆಯಲ್ಲ ನಿಂಬೆಹಣ್ಣನ್ನು ತಂದುಬಿಟ್ಟು ಅದರ ರಸವನ್ನು 1 ಹನಿ 1 ಕಣ್ಣಲ್ಲಿ ಬಿಡಬೇಕು. ಯಾವ ಕಣ್ಣು ಸಮಸ್ಯೆ ಹೊಂದಿದೆ ಆ ಕಣ್ಣಿಗೆ ಬಿಟ್ಟರೆ ಕಣ್ಣು ಕೂಡ ಕೆಂಪಾಗಿರುವಂಥದ್ದು ಮಾಯವಾಗತ್ತೆ. ಹಾಗೆ ಆ ಬಿಳಿ ದ್ರವ ಜಿನುಗೋದಿದೆಯಲ್ಲ ಅದು ಕೂಡ ಕಡಿಮೆ ಆಗತ್ತೆ. ಹಾಗೆ ಹೆಚ್ಚು ಇನ್ಫೆಕ್ಷನ್ ಇದೆ ಅಂತ ಹೇಳಿದರೆ ನೀವು ಕೊತ್ತಂಬರಿ ನೀರನ್ನು, ನೀರು ತಯಾರು ಮಾಡ್ಕೊಳ್ಳೋದು, ಅದರೊಳಗಡೆ ಒಳ್ಳೆಯ ಬಟ್ಟೆ ಅಥವಾ ಹತ್ತಿಯನ್ನು ಅದ್ದುಬಿಟ್ಟು ನಿಮ್ಮ ಕಣ್ಣುಗಳಿಗೆ ಅದನ್ನು ಇಟ್ಕೊಳ್ಳುವಂಥದ್ದು, ಸ್ವಲ್ಪ ಹೊತ್ತು ಇಟ್ಕೊಳ್ಬೋದು ಅಥವಾ ಒರೆಸ್ಬಿಟ್ಟು ಕೂಡ ನೀವು ತೆಗಿಬಹುದು. ಬೆಳಗ್ಗೆ ಮುಂಚೆ ಕಣ್ಣನ್ನು ಬಿಡಿಸ್ಲಿಕ್ಕಾಗದೇ ಇರುವಂತಹ ಸಮಯದಲ್ಲಿ ಈ ಕೊತ್ತಂಬರಿ ನೀರಿನ ಮೂಲಕ ನೀವು ನಿಮ್ಮ ಕಣ್ಣಿನ ಮೇಲೆ ಒದ್ದೆ ಬಟ್ಟೆಯನ್ನು ಇಟ್ಕೊಂಡು ಆ ಕಣ್ಣುಗಳನ್ನು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗತ್ತೆ, ಅನುಕೂಲವಾಗತ್ತೆ. ಮತ್ತು ಈ 2 ಬಹಳ ಬಹಳ ಪ್ರಯೋಜನಕಾರಿಯಾಗಿರುವಂತಹ ಮನೆಮದ್ದುಗಳು, ಒಂದು ನಿಂಬೆಹಣ್ಣಿನ ರಸ ಕಣ್ಣನ್ನು ತುಂಬ ಬೇಗ ಆ ಸಮಸ್ಯೆಯಿಂದ ಮುಕ್ತಗೊಳಿಸುತ್ತೆ. ಹಾಗೆ ಕೊತ್ತಂಬರಿಯ ನೀರನ್ನು ಕೂಡ ನೀವು ಬಳಸ್ಬೋದು. ಇದನ್ನು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಬಳಸ್ಕೊಳ್ಳಿ. ಆ ಕಣ್ಣಿನ ಸಮಸ್ಯೆ ಇದ್ದಾಗ ಆದಷ್ಟು ಶುದ್ಧವಾಗಿರಲಿಕ್ಕೆ ಪ್ರಯತ್ನ ಪಡಿ. ಬೇರೆಯವರಿಗೆ ಅಂಟದೇ ಇರುವ ಹಾಗೆ ನೀವು ಕೂಡ ಜಾಗ್ರತೆ ವಹಿಸಿ. ಧನ್ಯವಾದಗಳು.